ಸೇರಿದಂಥ ಕಲಾಪ್ರೇಮಿಗಳಿಗೆ ನಮ್ಮ ಹಾರ್ದಿಕ ಸ್ವಾಗತವನ್ನು ಸಪ್ತಕ ಮತ್ತು MES ಕಲಾವೇದಿ ಪರವಾಗಿ ಮೊದಲನೇದಾಗಿ ಹೇಳ್ತಾ ಶ್ರೀಮತಿ ವಿಮಲಾ ರಂಗಾಚಾರ್ ಅವರನ್ನು ನನ್ನ ಸಪ್ತಕದ ಪರವಾಗಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ನಾನು ಸನ್ಮಾನ ಮಾಡಬೇಕು ಅಂತ ಇಚ್ಛೆ ಮಾಡಿ ಅವ್ರ ಮನೆಗೆ ಹೋಗಿ ಆಗಾಗ ಹೋಗ್ತಾ ಇರ್ತಿದ್ದೆ, ಹೋಗಿ ಕೇಳಿದೆ. ಈ ಬೇಡವೇ ಬೇಡ ಅಂದರು ಅವರು. ಆಮೇಲೆ ನನ್ನ ಮಾತಿಗೆ ಒತ್ತಾಯಕ್ಕೆ ಬಿದ್ದು ಒಂದೇ ಒಂದು ಮಾತು ಹೇಳಿದರು, ನೀವು ಬೇರೆ ಯಾರನ್ನೂ ಕರಿಬಾರ್ದು, ನೀವು ನಿಮ್ಮ ಮಗ ಅಥವಾ ಹೆಂಡತಿ ಬಂದು ನೀವು ಕೊಟ್ಟರೆ ನಾನು ತಗೋತೀನಿ ಅಂದರೆ. ನಾನು ಯಾಕೆ ಈ ಪ್ರಶ್ನೆ ಹೇಳಿದೆ ಅಂದರೆ, ಈಗ ಅವರಿಂದ ಸನ್ಮಾನ ಹಿರಿಯವ್ರನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಹುಡುಕೊಂಬರ್ಬೇಕಾಗತ್ತೆ. ಹಾಗಾಗಿ ಬೇರೆ ಯಾರೋ ಒಬ್ಬರು ಕರೆಯೋಣ ಅಂದರೆ ಅವರು ಆ ಮಾತು ಹೇಳಿದರು. ಅದನ್ನು ನಾನು ನೂರಕ್ಕೆ ನೂರು ಒಪ್ಪಿದೆ. ಯಾಕೆಂದರೆ ನನ್ನ ಭಾವನೆಗಳು ವ್ಯಕ್ತ ಮಾಡಲಿಕ್ಕೆ ಅವರು ದೊಡ್ಡ ಒಂದು ಅತ್ಯಂತ ಸುಂದರವಾದಂಥ ಹಾದಿಯನ್ನೇ ಹೇಳಿದರು ಅಂತ. ಕಾರ್ಯಕ್ರಮವನ್ನು ಸಪ್ತಕದ ರಿವಾಜಿನಂತೆ ಅತ್ಯಂತ ಸೂಕ್ತ ಟೈಮ್ನಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ. ನಾವು ನಂಬಿದಂಥ ಇಡಗುಂಜಿ ಮಹಾಗಣಪತಿ ಇವತ್ತಿನ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಲಿ ಅಂತ ಕೇಳ್ತಾ, ಯಾಕೆಂದರೆ ನಾನು ಪ್ರಾರ್ಥನೆ ಇದೆಲ್ಲ ಬೇರೆ ಏನನ್ನು ಇಟ್ಕೊಳ್ಳೋದಿಲ್ಲ, ನೇರವಾಗಿ ನಾವೀಗ ಕಾರ್ಯಕ್ರಮಕ್ಕೆ ಮುಂದಾಗೋಣ. ಪ್ರಪ್ರಥಮವಾಗಿ ನಮ್ಮ ಇವತ್ತಿನ ಉತ್ಸವ ಮೂರ್ತಿಯ ಅಂತ ನಾನು ಹೇಳ್ತೀನಿ, ಯಾಕೆಂದರೆ ನಮಗಷ್ಟು ಸಂತೋಷ ಆಗ್ತಿದೆ ನನಗಂತೂ. ಅಂಥ ಒಂದು ವ್ಯಕ್ತಿತ್ವದ, ಅಪರೂಪ ವ್ಯಕ್ತಿತ್ವದ ಶ್ರೀಮತಿ ವಿಮಲಾ ರಂಗಾಚಾರ್ಯ ಅವರನ್ನು ನಾವು ಒಂದು ಪುಟ್ಟದಾದಂಥ ಚಿಕ್ಕದಾದಂಥ ನಮ್ಮ ಗೌರವದೊಂದಿಗೆ ಸನ್ಮಾನಿಸೋಣ. ಅವ್ರು ಮೊದಲೇ ಹೇಳಿದ್ದಾರೆ, ನನ್ನ ಬಗ್ಗೆ ಏನೂ ಮಾತಾಡಬೇಡಿ, ಅಷ್ಟೆಲ್ಲ ನಾನು ಬರೆದದ್ದು ನೋಡಿ ಅವ್ರಿಗೆ ತುಂಬ ಬೈದರು, ಇಷ್ಟೆಲ್ಲ ಬರೆದಿದ್ದೀರಿ ನೀವು, ಇಷ್ಟು ನಾನು ಪುಸ್ತಕ ಬರಿಬೇಕು ನಿಮ್ಮ ಮೇಲೆ, ನಾನು ಏನೇನೋ ಕಟ್ ಮಾಡಿ 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 ಸ್ವಲ್ಪ ಬರೆದಿದ್ದೀನಿ ಅಂಥೇಳಿ ಅದನ್ನು ಕಟ್ ಮಾಡಿ ನಮ್ಮ ಪತ್ರಿಕೆ ಯಾರು ಹಾಕಿದರು. ಇರಲಿ, ನನ್ನ ಉದ್ದೇಶ ಸಫಲ ಆಯಿತು. ಅವರು ಇವತ್ತಿಗ ಬಂದಿದ್ದಾರೆ, ದಯವಿಟ್ಟು ಅವರು ವೇದಿಕೆಗೆ ಬರಲಿ, ನಾವು ಅವರಿಗೆ ಸನ್ಮಾನವನ್ನು ಮಾಡೋಣ. ಶ್ರೀಮತಿ ಗೀತಾ ಹೆಗಡೆಯವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀನಿ. ಅವ್ರ ಕುರಿತು ನಾನು ಬೇರೆ ಏನನ್ನು ಹೇಳಲ್ಲ, ಒಂದೇ ಒಂದು ಅಂದರೆ ನಾಡ್ದು 19ನೇ ತಾರೀಕು ಅವರ 95ನೇ ವರ್ಷದ ಹುಟ್ಟುಹಬ್ಬ. ಸಂಭ್ರಮ ಇನ್ನು 2-3 ದಿವಸದಲ್ಲೇ ಇದೆ. ಈಗ ನಾವು ನೇರವಾಗಿ ಅವ್ರಿಗೆ ಸನ್ಮಾನವನ್ನು ಮಾಡೋಣ, ತಾವೆಲ್ಲ ಸಾಕ್ಷಿಯಾಗಿ ಅಂತ ನಿಮ್ಮನ್ನೆಲ್ಲ ಬೇಡ್ಕೊಂಡು. ನನ್ನ ಜೀವನದಲ್ಲಿ ಅದ್ಭುತವಾದಂಥ ಕ್ಷಣಗಳನ್ನು ನಾನೇ ಕಳೆದಿದ್ದೀನಿ. ಅದು ಗಂಟೆಗಟ್ಟಲೆ ಭಾಷಣ ಮಾಡಿ ಎಲ್ಲರೂ ಒಂದು ಮಾತಾಡುವ ಬದಲು ಇದು ಒಂದು ಸಾಂಕೇತಿಕವಾದಂಥ ನನ್ನ ಕುಟುಂಬದ ಸಪ್ತಕದ, ಯಾಕೆಂದರೆ ನನ್ನ ಮಗ ಧನಂಜಯ ಇದೇ ಕಾಲೇಜಿನಲ್ಲಿ ಓದಿದವನು, ಇವರಿಗೆಲ್ಲ ಅತ್ಯಂತ ಪ್ರೀತಿಪಾತ್ರನಾದವನು. MPL ಶಾಸ್ತ್ರಿಗಳಿಗಿಂದ ಹಿಡಿದು ನಮ್ಮ ಶೇಷಾದ್ರಿ ಅಯ್ಯಂಗಾರವರಿಗೆ ಎಲ್ಲರೂ ಅವನನ್ನು ತುಂಬ ಪ್ರೋತ್ಸಾಹಿಸಿ ಬೆಳೆಸಿದಂಥ ಸಂಸ್ಥೆ ಇದು. ಇಂಥ ಸಂಸ್ಥೆಯಿಂದ ಈಗಿನ ಮುಖ್ಯಸ್ಥರು
ಮತ್ತು ನನಗೆ ತುಂಬ ದಿವಸದಿಂದ ಅವ್ರ ಮನೆಗೆ ಹೋಗ್ತಾ ಇರ್ತಿದ್ದೆ, ಆಗಾಗ ಭೇಟಿ ಆಗ್ತಾ ಇರ್ತಿದ್ದೆ. ಯಾಕೆ ನನಗೆ ಹಿರಿಯವರು ಮತ್ತು ಇಂಥವ್ರನ್ನ ಭೇಟಿಯಾಗೋದು, ಅವರ ಹಲವು ಅನುಭವಗಳನ್ನು ಕೇಳಿಕೊಳ್ಳೋದು ಭಾಳ ಒಂದು ಸಂತೋಷ ವಿಷಯ ನನಗೆ. ಅದನ್ನು ಮಾಡ್ತಾ ಇರ್ತಿದ್ದೆ. ಆ ಒಂದು ಸರಣಿಯಲ್ಲಿ ನಡೆದಂಥ ಇದು ಈ ವಿಷಯ ಇದು. ಅವ್ರು ಮೊದಲೇ ಹೇಳಿದ್ದಾರೆ ನನ್ನ ಬಗ್ಗೆ ಏನು ಹೇಳೋದು ಬೇಡ ಅಂತ. ಅವ್ರ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಅದಿದ್ದರೆ ಇಲ್ಲಿ ಪ್ರತಿಯೊಂದು ನೋಟಿಸ್ ಬೋರ್ಡ್ನಲ್ಲೂ ಅವರ ನಾನು ಬರೆದಂತಹ ಆ ಲೇಖನವನ್ನು ಅಚ್ಚಾಕ್ಷಿ ಅದರಲ್ಲಿಟ್ಟಿದ್ದಾರೆ. ತಾವು ಅದನ್ನೆಲ್ಲ ಮೊಬೈಲಲ್ಲಿ ಅದನ್ನು ಕಾಪಿ ಮಾಡಿಕೊಂಡ್ರೆ ಮನೆಗೆ ಹೋಗಿ ಆರಾಮ ಮುಗಿದ್ಬೋದು, ಆ ಒಂದು ಅವಕಾಶ ಇಟ್ಟಿದ್ದಾರೆ. ಇನ್ನು ಎರಡನೇದು ನಾನು ಬಯಸೋದು ಅಂದರೆ 1995 ಅವ್ರದ್ದು ಅವರ ಶತಮಾನೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸೋಣ. ಆಮೇಲೆ ನನ್ನ ಲೇಖನದ ಕೊನೆಗೆ ಒಂದು ವಾಕ್ಯ ಇದೆ, ಇವರಿಗೆ ಈಗಾಗಲೇ ಸಿಕ್ಕಿದಂಥ ಪ್ರಶಸ್ತಿಗಳೆಲ್ಲ ಆ ಪ್ರಶಸ್ತಿ ಗೌರವ ಬಂದಿದ್ದ ಹೊರತು ಇವರಿಗೆ ಅದನ್ನೇನೂ ಅಲ್ಲ. ನನ್ನ ಪ್ರಕಾರ ಇವರಿಗೆ ಆ ಅವಧಿ ಒಳಗೇ ಪದ್ಮ ಪ್ರಶಸ್ತಿ ಬರಲಿ ಅಂತ ನಮ್ಮ ನಿಮ್ಮೆಲ್ಲರ ಹಾರೈಕೆ ಇಡಗುಂಜಿ ಮಹಾಗಣಪತಿ ಕರುಣೆಯಲ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಮಾತಾಡೋದು ತುಂಬ ಕಷ್ಟ ಸರ್ ಎಲ್ರಿಗೂ ಇಲ್ಲಿಗೆ ಬಂದು ಇಷ್ಟೊಂದು ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನಗೆ ಏನು ಹೇಳೋದು ಅಂತಲೇ ಗೊತ್ತಾಗೋಲ್ಲ, ಅಷ್ಟು ಸಂತೋಷ. ಎಲ್ಲ ಚೆನ್ನಾಗಿ ನಡೀಲಿ ನಿಮ್ಮದು ಅನ್ನೋದೇ ಮುಖ್ಯವಾದ ಒಂದು. ಕಾಲೇಜಿನ ಪರವಾಗಿ ಎಸ್ ಎಸ್ ರಾಮದಾಸ್ ಸೆಕ್ರೆಟರಿಯವರು ಬಂದು ಅವರಿಗೆ ಹೂಗುಚ್ಛ ಕೊಡಬೇಕಂತ ಕೇಳ್ಕೊಳ್ತೀನಿ.